ಸ್ವಾತಂತ್ರ್ಯೋತ್ಸವ ದಲ್ಲಿ ಸಿಎಂ ಭಾಷಣ ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೊಸ ಯೋಜನೆ ಬಗ್ಗೆ ಮಾತನಾಡಿದರು ನಮ್ಮ ದೇಶದಲ್ಲಿ ನಾವೇ ನಮ್ಮ ಪಟ್ಟಿಯನ್ನು ನೇಯೋದಕ್ಕೆ ಪ್ರಾರಂಭ ಮಾಡಿದ್ವಿ ಸ್ವದೇಶಿ ಆಂದೋಲನ ಬಂತು ಅದರ ಜೊತೆಗೆ ನಮ್ಮ ದೇಶದಲ್ಲಿಯೇ ನಾವು ಕಬ್ಬಿಣ ತಯಾರು ಮಾಡುವಂತ ಸ್ಟೀಲ್ ತಯಾರು ಮಾಡುವಂತ ಉದ್ಯೋಗವನ್ನು ಪ್ರಾರಂಭ ಮಾಡಿದ್ವಿ ಆವಾಗ ಬ್ರಿಟಿಷರಿಗೆ ಸಂಪೂರ್ಣ ಅರಿವಾಯಿತು ಇನ್ನು ಮುಂದೆ ಇದು ನಮ್ಮ ದೇಶ ನಾಳಕ್ಕೆ ಸಾಧ್ಯ ಇಲ್ಲ ವರ್ಲ್ಡ್ ವಾರ್ ಎರಡು ಮುಗಿದಿತ್ತು ಬ್ರಿಟಿಷ್ ಸಾಮ್ರಾಜ್ಯ ಬಹಳ ಕ್ಷೀಣಿಸಿತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಡಿಫೆನ್ಸ್ ನಿಂದ ಎಲ್ಲ ರೀತಿಯಿಂದ ಕುಗ್ಗಿತ್ತು ವಿಶ್ವದ ಎಲ್ಲೆಡೆ ತಮ್ಮ ಕಾಲನಿಗಳನ್ನು ಇಂಡಿಪೆಂಡೆಂಟ್ ಮಾಡೋಕ್ಕೆ ಶುರು ಮಾಡಿದರು ಆ ಸಂದರ್ಭದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುವಂತ ಒಂದು ತೀರ್ಮಾನ ಮಾಡಿ ನಮಗೆ ಸ್ವತಂತ್ರ ಬಂದಿದೆ ಸ್ವತಂತ್ರ ಹೋರಾಟದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರು ಎಲ್ಲರಿಗೂ ಕೂಡ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಅನಾಮಧೇಯ ಆ ಹೋರಾಟಗಾರನಿಗೆ ನನ್ನ ವಿಶೇಷವಾದ ನಮನಗಳನ್ನು ಸಲ್ಲಿಸುತ್ತೇನೆ 75 ವರ್ಷದ ಅಮೃತ ಮಹೋತ್ಸವನ್ನ ಸ್ವತಂತ್ರೋತ್ಸವನ್ನ ನಾನು ಆ ಅನಾಮಧೇಯ ಆ ಹೋರಾಟಗಾರನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ ಇವತ್ತು ಈ ದೇಶವನ್ನ ಹಲವಾರು ನೇತೃತ್ವದಲ್ಲಿ ನಾವು ಮುನ್ನಡೆಸಿದ್ದೇವೆ ಪ್ರಾರಂಭದಲ್ಲಿ ದೇಶ ವಿಭಜನೆ ಲಕ್ಷಾಂತರ ಜನ ವರ್ಷ ಹೋಗುವಂತ